ನಮಸ್ಕಾರ ವೀಕ್ಷಕರೇ ಅನಿಲ್ ಲೋನ್ ಚಾನಲ್ಗೆ ನಿಮಗೆ ಸ್ವಾಗತ ಈ ದಿನ ನಾನು ನಿಮಗೆ ಗುಪ್ತರು ಅನ್ನೋ ಒಂದು ಪಾಠವನ್ನು ಅದರಲ್ಲಿ ಪ್ರಮುಖಾಂಶಗಳನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ಇದು ಪಾರ್ಟ್ ಒನ್ ವೀಡಿಯೋ ಆಗಿರುತ್ತೆ ವೀಕ್ಷಕರೇ ಪಾರ್ಟ್ ಟೂ ಕೂಡ ನಾನು ಸದ್ಯದಲ್ಲೇ ಮಾಡಿಕೊಡ್ತೇನೆ ನಿಮಗೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋನ ನೀವು ತಕ್ಷಣ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಗ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ಅದನ್ನು ನೋಡ್ಬೋದು ಬನ್ನಿ ವೀಕ್ಷಕರೇ ಗುಪ್ತರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಗುಪ್ತರ ಏಳಿಗೆಗೆ ಮುನ್ನ ಉತ್ತರ ಭಾರತದ ಪರಿಸ್ಥಿತಿ ಹೇಗಿತ್ತು ಅಂತ ನಾವು ಫಸ್ಟ್ ತಿಳ್ಕೊಳ್ಳೋಣ ಕ್ರಿಸ್ತಶಕ ನೂರ ಐವತ್ತರಿಂದ ಮುನ್ನೂರರವರೆಗೆ ಉತ್ತರ ಭಾರತವನ್ನು ಅನೇಕ ಸಣ್ಣ ಪುಟ್ಟ ರಾಜ್ಯಗಳು ಆಳುತ್ತಿದ್ದವು ಅವುಗಳಲ್ಲಿ ಕೆಲವು ರಾಜಪ್ರಭುತ್ವವನ್ನು ಇನ್ನೂ ಕೆಲವು ಗಣರಾಜ್ಯಗಳನ್ನು ಹೊಂದಿದ್ದವು ಈ ರಾಜಪ್ರಭುತ್ವ ಮತ್ತು ಗಣರಾಜ್ಯಗಳನ್ನು ಹೊಂದಿದ್ದು ಯಾವಾಗ ಅಂದರೆ ಕುಶಾನರ ಪತನ ನಂತರ ಮತ್ತೆ ಗುಪ್ತರು ಏಳಿಗೆಗೆ ಬರುವವರೆಗೆ ಅದರಲ್ಲಿ ರಾಜಪ್ರಭುತ್ವದಲ್ಲಿ ಇದ್ದಿದ್ದು ಯಾವುದ್ಯಾವು ಅಂದರೆ ನಾಗರು ಅಹಿಚ್ಛತ್ರರು ಅಯೋಧ್ಯ ವಾಕಟಕರು ಮೌಕರಿಗಳು ಮತ್ತು ಗುಪ್ತರು ಗಣರಾಜ್ಯಗಳಲ್ಲಿ ಯಾರ್ಯಾರಿದ್ರು ಅಂದರೆ ಅರ್ಜುನಯಾನರು ಮಾಳ್ವರು ಯಾದೇಯರು ಸಿಬಿಗಳು ಕುಲುಟರು ಹಾಗೆ ಪಶ್ಚಿಮ ಭಾರತದಲ್ಲಿ ಕ್ಷತ್ರಪರು ರುದ್ರಧಾಮನ ಅಂತ ಕರೀತಾ ಇದ್ರು ಹಾಗೂ ದಕ್ಷಿಣದಲ್ಲಿ ಶಾತವಾಹನರು ಏಳಿಗೆ ಹೊಂದಲು ಹವಣಿಸುತ್ತಿದ್ದರು ಈ ರಾಜ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಾಮುಖ್ಯತೆಯನ್ನು ಪಡೆದವರು ಯಾರು ಅಂದ್ರೆ ವಾಕಟಕರು ಹಾಗೂ ಗುಪ್ತರು ಗುಪ್ತರು ಮೌರ್ಯರು ಮತ್ತು ಶಾತವಾಹನರ ಕಾಲದಲ್ಲಿ ಸಾಮ್ರಾಜ್ಯದ ಗುಪ್ತಚರ ಅಧಿಕಾರಿಗಳಾಗಿದ್ದರು ಅಂದ್ರೆ ಮೌರ್ಯರು ಮತ್ತು ಶಾತವಾಹನರ ಕಾಲದಲ್ಲಿ ಈ ಗುಪ್ತರು ಏನಾಗಿದ್ರು ಅಂದ್ರೆ ಗುಪ್ತಚರ ಕೆಲಸವನ್ನ ಮಾಡ್ತಾ ಇದ್ರು ಈಗ ಗುಪ್ತರ ಮೂಲ ಪುರುಷ ಯಾರು ಅಂದ್ರೆ ಮಹಾರಾಜ ಶ್ರೀಗುಪ್ತ ಅಂತ ಕರೀತಾರೆ ಶ್ರೀಗುಪ್ತನ ಮಗನ ಹೆಸರು ಘಟೋದ್ಗಜ ಗುಪ್ತ ಅಂತ ಮಹಾರಾಜರೆಂಬ ಬಿರುದನ್ನು ಹೊಂದಿದ್ದವನು ಯಾರು ಅಂದರೆ ಒಂದನೇ ಚಂದ್ರಗುಪ್ತ ಒಂದನೇ ಚಂದ್ರಗುಪ್ತನ ರಾಜಧಾನಿ ಪಾಟಲಿಪುತ್ರ ಒಂದನೇ ಚಂದ್ರಗುಪ್ತನ ಪತ್ನಿಯ ಹೆಸರು ಲಿಚ್ಚವಿ ವಂಶದ ರಾಜಕುಮಾರಿ ಕುಮಾರ ದೇವಿ ಅಂತ ಹೇಳಿ ಒಂದನೇ ಚಂದ್ರಗುಪ್ತನ ಮಗನ ಹೆಸರು ಸಮುದ್ರಗುಪ್ತ ಈಗ ಸಮುದ್ರಗುಪ್ತನ ಬಗ್ಗೆ ತಿಳ್ಕೊಳ್ತಾ ಹೋದರೆ ಗುಪ್ತರ ಪ್ರಸಿದ್ಧ ದೊರೆ ಯಾರು ಅಂತ ಕೇಳಿದ್ರೆ ಅದು ಸಮುದ್ರಗುಪ್ತ ಸಮುದ್ರಗುಪ್ತನ ಪ್ರಾರಂಭದ ರಾಜಧಾನಿ ಪಾಟಲಿಪುತ್ರ ಆಗಿತ್ತು ಸಮುದ್ರಗುಪ್ತನ ಎರಡನೇ ರಾಜಧಾನಿ ಆಯಿತು ಗುಪ್ತ ಸಂತತಿಯಲ್ಲಿ ದಿಗ್ವಿಜಯಕ್ಕೆ ಈತನ ಈ ಕುರಿತಾಗಿದೆ ಅಂತ ಇದೆ ಅಂದರೆ ದಿಗ್ವಿಜಯ ಅಂತ ಹೇಳಿದ ತಕ್ಷಣ ಜ್ಞಾಪಕ ಬರೋದೆ ಸಮುದ್ರಗುಪ್ತ ಅಂತ ಅಲಹಾಬಾದ್ ಸ್ತಂಭ ಶಾಸನ ಮೊದಲು ಇದ್ದ ಪ್ರದೇಶ ಯಾವುದು ಅಂದರೆ ಕೌಸಂಬಿ ಅಲಹಾಬಾದ್ ಸ್ತಂಭ ಶಾಸನವನ್ನು ಕೌಸಂಬಿಯಿಂದ ಅಲಹಾಬಾದಿಗೆ ಸಾಗಿಸಿದ ತುಘಲಕ್ ದೊರೆ ಯಾರು ಅಂದರೆ ಫಿರೋಜ್ ಶಾ ತುಘಲಕ್ ಅಲಹಾಬಾದ್ ಸ್ತಂಭ ಶಾಸನದ ಕರ್ತೃ ಯಾರು ಅಂದರೆ ಹರಿಶೇಣ ಹರಿಶೇಣನಿಗಿದ್ದ ಬಿರುದುಗಳು ಸಂಧಿವಿಗ್ರಾಹಕ ಮಹಾದಂಡನಾಯಕ ಕುಮಾರವ್ಯಾಸ ಸಮುದ್ರಗುಪ್ತ ದಕ್ಷಿಣ ಭಾರತದ ದಂಡಯಾತ್ರೆಯನ್ನು ಕೈಗೊಂಡಿದ್ದಾಗ ಅಲ್ಲಿ ಪಲ್ಲವರ ಅರಸ ಯಾರಾಗಿದ್ರು ಅಂದರೆ ವಿಷ್ಣುಗೋಪ ಆಗಿದ್ದ ಭಾರತದ ನೆಪೋಲಿಯನ್ ಎಂದು ಕರೆಸಿಕೊಂಡವರು ಯಾರು ಅಂದರೆ ಸಮುದ್ರಗುಪ್ತ ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಅಂತ ಕರ್ದವ್ರು ಯಾರು ಅಂದರೆ ವಿ ಎ ಸ್ಮಿತ್ ಎಂಟು ಬಗೆಯ ಚಿನ್ನದ ನಾಣ್ಯಗಳನ್ನು ಟಂಕಿಸಿದ ಗುಪ್ತ ದೊರೆ ಯಾರು ಅಂದರೆ ಅದು ಸಮುದ್ರಗುಪ್ತ ಕವಿರಾಜ ಅಂತ ಬಿರುದಿದ್ದಂತಹ ಗುಪ್ತನ ಅರಸ ಯಾರು ಅಂದರೆ ಸಮುದ್ರಗುಪ್ತ ಸಮುದ್ರಗುಪ್ತನ ಆಸ್ಥಾನದ ಕವಿಗಳು ಯಾರ್ಯಾರು ಅಂದರೆ ಹರೀಶೇಣ ಹಾಗೂ ವಸುಬಂಧು ಸಮುದ್ರಗುಪ್ತನ ನಂತರ ಅಧಿಕಾರಕ್ಕೆ ಬಂದವರು ಯಾರು ಅಂದರೆ ಆತನ ಮಗ ರಾಮಗುಪ್ತ ಎರಡನೇ ಚಂದ್ರಗುಪ್ತ ವಿಕ್ರಮಾದಿತ್ಯ ಎರಡನೇ ಚಂದ್ರಗುಪ್ತ ವಿಕ್ರಮಾದಿತ್ಯನ ಮಡದಿಯರು ಯಾರ್ಯಾರು ಅಂದರೆ ಲಿಚ್ಚವಿಕನ್ಯೆ ಕುಮಾರದೇವಿ ಹಾಗೂ ಕುಬೇರ ನಾಗ ಅಂಥೇಳಿ ಶಕರಿ ಮತ್ತು ಶಶಾಂಕ ಎಂಬ ಬಿರುದುಳ್ಳ ಗುಪ್ತನ ಅರಸ ಯಾರು ಅಂದರೆ ಅದು ಎರಡನೇ ಚಂದ್ರಗುಪ್ತ ವಿಕ್ರಮಾದಿತ್ಯ ನವರತ್ನಗಳೆಂಬ ಒಂಬತ್ತು ಮಂದಿ ವಿದ್ವನ್ಮಣಿಗಳನ್ನು ಆಸ್ಥಾನದ ಕವಿಗಳನ್ನಾಗಿ ಹೊಂದಿದ್ದ ಗುಪ್ತ ದೊರೆ ಯಾರು ಅಂದರೆ ಎರಡನೇ ಚಂದ್ರಗುಪ್ತ ವಿಕ್ರಮಾದಿತ್ಯ ಎರಡನೇ ಚಂದ್ರಗುಪ್ತ ವಿಕ್ರಮಾದಿತ್ಯನಿಗೆ ಇದ್ದ ಬಿರುದುಗಳು ಯಾವುದ್ಯಾವು ಅಂದರೆ ವಿಕ್ರಮಾದಿತ್ಯ ವಿಕ್ರಮಾಂಕ ಹಾಗೂ ವಿಕ್ರಮಸಿಂಹ ಗುಪ್ತರ ಇತಿಹಾಸದಲ್ಲಿ ಈತನ ಯುಗ ಸುವರ್ಣ ಎರಡನೇ ಚಂದ್ರಗುಪ್ತ ವಿಕ್ರಮಾದಿತ್ಯ ಎರಡನೇ ಚಂದ್ರಗುಪ್ತ ವಿಕ್ರಮಾದಿತ್ಯ ಕಾಲದಲ್ಲಿ ಭಾರತಕ್ಕೆ ಬಂದಿದ್ದ ಚೀನಿ ಯಾತ್ರಿಕ ಯಾರು ಅಂದರೆ ಫಾಹಿಯಾನ್ ಪೋ ಕೋ ಕಿ ಕೃತಿಯ ಕರ್ತೃ ಯಾರು ಅಂದರೆ ಫಾಹಿಯಾನ್ ಮಹಾಕವಿ ಕಾಳಿದಾಸ ಈತನ ಆಸ್ಥಾನದಲ್ಲಿದ್ದ ಯಾರ ಆಸ್ಥಾನದಲ್ಲಿ ಅಂದರೆ ಎರಡನೇ ಚಂದ್ರಗುಪ್ತ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಎರಡನೇ ಚಂದ್ರಗುಪ್ತ ವಿಕ್ರಮಾದಿತ್ಯ ಈ ಮತದ ಅವಲಂಬಿಯಾಗಿದ್ದ ಯಾವ ಮತದ ಅವಲಂಬಿ ಅಂದರೆ ವೈಷ್ಣವ ಮತಾವಲಂಬಿಯಾಗಿದ್ದ ಅದೇ ರೀತಿ ಗುಪ್ತರ ಕೊನೆಯ ಅಸಮರ್ಥ ದೊರೆಗಳು ಯಾರ್ಯಾರು ಅಂತ ನೋಡ್ತಾ ಹೋದರೆ ಕುಮಾರಗುಪ್ತ ಸ್ಕಂದಗುಪ್ತ ಬುಧ ಗುಪ್ತ ನರಸಿಂಹಗುಪ್ತ ಈ ನಾಲ್ಕು ಜನ ಗುಪ್ತರ ಕೊನೆಯ ಅಸಮರ್ಥ ದೊರೆಗಳು ಅಂತ ಕರಿಬೋದು ಈಗ ಗುಪ್ತರ ಕಾಲದ ಸಂಸ್ಕೃತಿನ ನೀವು ನೋಡೋದಾದರೆ ಗುಪ್ತರ ಕಾಲವನ್ನು ಈ ಹೆಸರಿನಿಂದ ಕರೆಯಲಾಗಿದೆ ಅದನ್ನು ಸುವರ್ಣ ಯುಗ ಅಂತ ಕರಿತಾ ಗುಪ್ತರ ಕಾಲವನ್ನು ಸುವರ್ಣ ಯುಗ ಅಂತ ಕರೆದೋರು ಯಾರು ಅಂದರೆ ವಿ ಎ ಸ್ಮಿತ್ ಗುಪ್ತರ ಕಾಲವನ್ನು ಅವರ ಅಭ್ಯುದಯ ಕಾಲಕ್ಕೆ ಹೋಲಿಸಲಾಗಿದೆ ಯಾರ ಅಭ್ಯುದಯ ಕಾಲಕ್ಕೆ ಅಂದರೆ ಗ್ರೀಕ್ ಪೆರಿಕ್ಲಿಸ್ ಹಾಗೂ ಇಂಗ್ಲೆಂಡಿನ ಎಲಿಜಬೆತ್ ಹಿಂದೂ ಧರ್ಮದಲ್ಲಿ ನವೋದಯವನ್ನು ಉಂಟು ಮಾಡಿದವರು ಯಾರು ಅಂದರೆ ಅದು ಗುಪ್ತರು ಇವರ ಕಾಲದಲ್ಲಿ ಹಿಂದೂ ಧರ್ಮ ಪುನಃ ಏಳಿಕೆಗೆ ಬಂತು ಅಂದರೆ ಯಾರ ಕಾಲದಲ್ಲಿ ಅಂದರೆ ಈ ಗುಪ್ತರ ಕಾಲದಲ್ಲಿ ಶೈವ ಸಂಪ್ರದಾಯ ಸ್ಥಾಪಕ ಯಾರು ಅಂದರೆ ಲಾಕುಲೀಶ ಅಂಥೇಳಿ ಲಾಕುಲೀಶ ಎನ್ನುವ ವ್ಯಕ್ತಿ ಶೈವ ಸಂಪ್ರದಾಯವನ್ನು ಸ್ಥಾಪನೆ ಮಾಡ್ತಾರೆ ಶಕ್ತಿ ವಿಶಿಷ್ಟಾದ್ವೈತ ತತ್ವಕ್ಕೆ ಇವರ ಕಾಲದಲ್ಲಿ ದಾರಿ ದೊರಕಿತು ಯಾರ ಕಾಲದಲ್ಲಿ ಅಂದರೆ ಗುಪ್ತರ ಕಾಲದಲ್ಲಿ ಗುಪ್ತರು ವಿಷ್ಣುವನ್ನು ಈ ಹೆಸರಿನಿಂದ ಪೂಜಿಸುತ್ತಿದ್ದರು ಯಾವ ಯಾವ ಹೆಸರಿನಿಂದ ಪೂಜಿಸ್ತಾ ಇದ್ರು ವಿಷ್ಣುನ ಅಂದರೆ ಗದಾಧರ ಕೃಷ್ಣ ವಾಸುದೇವ ಜನಾರ್ದನ ಅನಂತಶಯನ ನಾರಾಯಣ ಗೋವಿಂದ ಗುಪ್ತರು ಶಿವನನ್ನು ಈ ಹೆಸರಿನಿಂದ ಪೂಜಿಸುತ್ತಿದ್ದರು ಯಾವ ಹೆಸರಿನಿಂದ ಪೂಜಿಸ್ತಾ ಇದ್ರು ಅಂದರೆ ಮಹೇಶ್ವರ ಶಂಭು ಶಂಕರ ಹರ ಗುಪ್ತರು ಪಾರ್ವತಿಯನ್ನು ಈ ಹೆಸರಿನಿಂದ ಪೂಜಿಸುತ್ತಿದ್ದರು ಪಾರ್ವತಿಯನ್ನ ಆದಿಶಕ್ತಿ ಭಗವತಿ ಅಂತ ಪೂಜಿಸ್ತಾ ಇದ್ರು ಗುಪ್ತರ ಸಾಹಿತ್ಯವನ್ನು ನೋಡೋದಾದ್ರೆ ಗುಪ್ತರ ಆಶ್ರಯ ಪಡೆದಿದ್ದ ವಿದ್ವಾಂಸರಲ್ಲಿ ಅಗ್ರಗಣ್ಯನಾದವನು ಯಾರು ಅಂದರೆ ಕಾಳಿದಾಸ ಈ ಕಾಳಿದಾಸನ ಕೃತಿಗಳು ಯಾವುದಾವುದು ಅಂದರೆ ಕುಮಾರ ಸಂಭವ ಶಾಕುಂತಲ ವಿಕ್ರಮೋರ್ವಶೀಯ ಮೇಘದೂತ ಮಾಲವಿಕಾಗ್ನಿಮಿತ್ರ ಇವುಗಳೆಲ್ಲವೂ ಸಂಸ್ಕೃತ ಕೃತಿಗಳಾಗಿವೆ ಭಾಷಾ ಕವಿಯ ನಾಟಕಗಳು ಯಾವುದಾವುದು ಅಂದರೆ ಚಾರುದತ್ತ ಮಧ್ಯಮ ವ್ಯಾಯೋಗ ದೂತವಾಕ್ಯ ಬಾಲಚರಿತ ಪ್ರತಿಮಾ ಅಭಿಷೇಕ ಅವಿಮಾರ್ಕ ಪ್ರತಿಜ್ಞಾ ಯೋಗಂಧಾರಾಯಣ ಸ್ವಪ್ನ ವಾಸವತ್ತ ಧೂತ ಘಟೋತ್ಕಜ ಊರುಭಂಗ ಉಳಿದಂತೆ ಮೃಚ್ಛಕಟಿಕ ನಾಟಕದ ಕರ್ತೃ ಯಾರು ಅಂದರೆ ಶೂದ್ರಕ ಮುದ್ರಾರಾಕ್ಷಸದ ಕರ್ತೃ ಯಾರು ಅಂದರೆ ವಿಶಾಖದತ್ತ ದೇವಿಗುಪ್ತರ ಕೃತಿ ಬರೆದೋರು ಯಾರು ಅಂದರೆ ವಿಶಾಖದತ್ತ ಕಿರಾತಾರ್ಜುನೀಯ ಎನ್ನುವ ಕೃತಿಯನ್ನು ಬರೆದವರು ಭಾರವಿ ದಶಕುಮಾರ ಚರಿತ್ರೆ ಹಾಗೂ ಕಾವ್ಯದರ್ಶ ಕೃತಿಯ ಕರ್ತೃ ದಂಡಿ ಪಂಚತಂತ್ರವನ್ನು ಬರೆದವರು ವಿಷ್ಣು ಶರ್ಮ ಪಂಚತಂತ್ರ ಇದು ವಿಶಿಷ್ಟ ನೀತಿಕತೆಗಳ ಸಂಗ್ರಹ ಕಂಠಪಾಠದಲ್ಲಿ ವೇದಗಳು ಗ್ರಂಥ ರೂಪ ಪಡೆದದ್ದು ಯಾರ ಕಾಲದಲ್ಲಿ ಅಂದರೆ ಗುಪ್ತರ ಕಾಲದಲ್ಲಿ ರಾವಣ ವಧ ಕೃತಿಯನ್ನು ಬರೆದವರು ಭಟ್ಟ ಉತ್ತರ ರಾಮನ ಚರಿತೆ ಈ ಕೃತಿಯನ್ನು ಬರೆದವರು ಭವಭೂತಿ ನೀತಿಶಾಸ್ತ್ರವನ್ನು ಬರೆದವರು ಕಾಮಂದಕ ಶಿಶುಪಾಲವಧ ಕೃತಿಯನ್ನು ಬರೆದವರು ಮಾಘ ಅಮರಕೋಶ ಈ ಕೃತಿಯನ್ನು ಬರೆದವರು ಅಮರಸಿಂಹ ಚರಕ ಸಂಹಿತೆಯನ್ನು ಬರೆದವರು ಚರಕ ಸುಶ್ರುತ ಸಂಹಿತೆಯ ಕರ್ತೃ ಸುಶ್ರುತ ಅಷ್ಟಾಧ್ಯಾಯಿನಿಯನ್ನು ಬರೆದವರು ಪಾಣಿನಿ ಇದೊಂದು ವ್ಯಾಕರಣ ಗ್ರಂಥವಾಗಿದೆ ಶಿವಪುರಾಣ ಹಾಗೂ ವಿಷ್ಣು ಪುರಾಣದ ಕರ್ತೃ ಭರ್ತೃಹರಿ ಅಂತೇಳಿ ಯೋಗಚಾರ ಭೂಮಶಾಸ್ತ್ರದ ಕರ್ತೃ ಯಾರು ಅಂದರೆ ಅಸಗ ಬೃಹತ್ ಸಂಹಿತೆ ಹಾಗೂ ಬೃಹತ್ ಜಾತಕ ಕರ್ತೃ ಯಾರು ಅಂದರೆ ವರಾಹಮಿಹಿರ ಅಷ್ಟಾಂಗ ಸಂಗ್ರಹ ಇದೊಂದು ವೈದ್ಯ ಗ್ರಂಥ ಇದನ್ನ ಬರೆದವರು ವಾಗ್ಭಟ ಸೂರ್ಯ ಸಿದ್ಧಾಂತ ಇದೊಂದು ಖಗೋಳ ಕೃತಿ ಇದನ್ನ ಬರೆದವರು ಬ್ರಹ್ಮಗುಪ್ತ ಆರ್ಯಭಟೀಯ ಇದು ಕೂಡ ಖಗೋಳ ಕೃತಿ ಸೂರ್ಯ ಸಿದ್ಧಾಂತದ ಕರ್ತೃ ಅದನ್ನು ಬರೆದವರು ಆರ್ಯಭಟ ನಾಟ್ಯಶಾಸ್ತ್ರದ ಕರ್ತೃ ಭರತಮುನಿ ವರಾಹಮಿಹಿರ ಇವನು ಯಾರು ಅಂದರೆ ಖಗೋಳಜ್ಞನಾಗಿದ್ದ ಗುಪ್ತರ ಕಾಲದ ಪ್ರಸಿದ್ಧ ಶಿಲ್ಪ ಯಾವುದು ಅಂದರೆ ಶಂಕು ಇನ್ನು ವಿಜ್ಞಾನ ಕ್ಷೇತ್ರಕ್ಕೆ ಗುಪ್ತರ ಕೊಡುಗೆ ಏನು ಅಂತ ನೋಡ್ತಾ ಹೋದರೆ ಶೂನ್ಯ ಸಿದ್ಧಾಂತ ಹಾಗೂ ಬಿಂದುವಿನ ಉಪಯೋಗವನ್ನು ಬೆಳಕಿಗೆ ತಂದವನು ಖ್ಯಾತ ಗಣಿತಜ್ಞ ಬ್ರಹ್ಮಗುಪ್ತ ಸೂರ್ಯ ಸಿದ್ಧಾಂತ ಅಥವಾ ಆರ್ಯಭಟೀಯ ಕೃತಿಯ ಕ ಕತ್ರು ಯಾರು ಅಂದರೆ ಆರ್ಯಭಟ ಭಾರತದಲ್ಲಿ ಮೊದಲ ಬಾರಿಗೆ ಗ್ರಹಗಳ ಚಲನೆ ಹಾಗೂ ಗ್ರಹಣಗಳಾಗುವ ಬಗೆಗೆ ವಿವರಣೆಯನ್ನು ನೀಡಿದವರು ಯಾರು ಅಂದರೆ ಆರ್ಯಭಟ ಬೃಹತ್ ಸಂಹಿತೆ ಎಂಬ ಕೃತಿಯನ್ನು ಬರೆದ ಖಗೋಳಶಾಸ್ತ್ರಜ್ಞನ ಹೆಸರು ವರಾಹಮಿಹಿರ ಅಷ್ಟಾಂಗ ಸಂಗ್ರಹ ಎಂಬ ವೈದ್ಯ ಗ್ರಂಥವನ್ನು ರಚಿಸಿದವರು ವಾಗ್ಭಟ ಗುಪ್ತರ ಕಾಲದಲ್ಲಿ ಜೀವಿಸಿದ್ದ ಆಯುರ್ವೇದದ ಪಿತಾಮಹ ಯಾರು ಅಂದರೆ ಅದು ಧನ್ವಂತರಿ ಧನ್ವಂತರಿಯ ಪ್ರಸಿದ್ಧ ಕೃತಿ ಯಾವುದು ಅಂದರೆ ಆಯುರ್ವೇದ ನಿಘಂಟು ವೈದ್ಯಕೀಯ ಮತ್ತು ಗಿಡಮೂಲಿಕೆಗಳ ವಿಷಯವನ್ನೊಳಗೊಂಡ ಅತ್ಯಂತ ಪ್ರಾಚೀನ ಗ್ರಂಥ ಯಾವುದು ಅಂದರೆ ಧನ್ವಂತರಿಯ ಆಯುರ್ವೇದ ನಿಘಂಟು ಆಯುರ್ವೇದ ಪದದ ಅರ್ಥ ದೀರ್ಘಾಯಸ್ಸು ಮತ್ತು ಆರೋಗ್ಯದ ಅಧ್ಯಯನ ಎಂದರ್ಥ ಆಯುರ್ವೇದ ಪದ್ಧತಿಯ ವೈದ್ಯಕೀಯ ಮತ್ತು ಶಸ್ತ್ರಚಿಕಿತ್ಸೆಯನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂದರೆ ಎರಡನೇ ನಾಗಾರ್ಜುನ ಮತ್ತು ವಾಗ್ಭಟ ರಸವೈದ್ಯ ಕೃತಿಯ ಕರ್ತೃ ಯಾರು ಅಂದರೆ ಎರಡನೇ ನಾಗಾರ್ಜುನ ಭಾರತದ ರಸಾಯನಶಾಸ್ತ್ರದ ಪಿತಾಮಹ ಯಾರು ಅಂದರೆ ಎರಡನೇ ನಾಗಾರ್ಜುನ ಇನ್ನು ಗುಪ್ತರ ಕಾಲದ ಕಲಾವೈಭವವನ್ನು ನೋಡಿದ್ರೆ ಗುಪ್ತರ ಕಾಲದ ಮೊದಲ ದೇವಾಲಯ ಯಾವುದು ಅಂದರೆ ಝಾನ್ಸಿಯಲ್ಲಿರುವಂತಹ ದೇವಗಡದ ದಶಾವತಾರ ದೇವಾಲಯ ಅದು ವಿಷ್ಣುವಿನ ದೇವಾಲಯ ಆಗಿದೆ ಗುಪ್ತರ ಕಾಲದ ಶಿಲ್ಪಕಲೆಯಲ್ಲಿ ಪ್ರಧಾನವಾದುದು ಯಾವುದು ಅಂದರೆ ಮಾನವಾಕೃತಿಗಳು ಅಜಂತಾ ದೇವಾಲಯ ಈ ಜಿಲ್ಲೆಯಲ್ಲಿದೆ ಔರಂಗಾಬಾದ್ ಜಿಲ್ಲೆಯಲ್ಲಿದೆ ಅದು ಮಹಾರಾಷ್ಟ್ರದಲ್ಲಿದೆ ಬೆಳ್ಳಿ ಬಂಗಾರ ಹಾಗೂ ತಾಮ್ರದ ನಾಣ್ಯವನ್ನು ಹೊರಡಿಸಿದ ಗುಪ್ತ ದೊರೆ ಯಾರು ಅಂದರೆ ಅದು ಚಂದ್ರಗುಪ್ತ ಗುಪ್ತರ ಕಾಲದಲ್ಲಿದ್ದ ಅತ್ಯಂತ ದೊಡ್ಡ ಶಿಕ್ಷೆ ಏನು ಅಂದರೆ ಕೈಯನ್ನು ಕತ್ತರಿಸುವುದು ಸಮುದ್ರಗುಪ್ತನ ವಿಜಯದ ಸಂಕೇತ ಏನಾಗಿತ್ತು ಅಂದರೆ ಯಾಗ ಕಂಠಪಾಠದಲ್ಲಿದ್ದ ವೇದಗಳನ್ನು ಲಿಖಿತ ರೂಪದಲ್ಲಿ ಸಂಗ್ರಹಿಸಿದವರು ಯಾರು ಅಂದರೆ ವಶುಕ್ರ ಕೌಮುದಿ ಮಹೋತ್ಸವ ನಾಟಕದ ಕರ್ತೃ ಯಾರು ಅಂದರೆ ಕಾವ್ಯ ಕಾವ್ಯಮೀಮಾಂಸೆಯ ಕರ್ತೃ ಯಾರು ಅಂದರೆ ರಾಜಶೇಖರ ದೆಹಲಿಯಲ್ಲಿರುವ ಗುಪ್ತರ ಕಾಲದ ಸ್ತಂಭ ಶಾಸನ ಯಾವುದು ಅಂದರೆ ಮೆಹ್ರೋಲಿ ಕಬ್ಬಿಣದ ಸ್ತಂಭ ಶಾಸನ ಗುಪ್ತ ಸಂತತಿಯ ಪ್ರಥಮ ಐತಿಹಾಸಿಕ ದೊರೆ ಹಾಗೂ ನಿಜವಾದ ಗುಪ್ತ ಸಂತತಿಯ ಸ್ಥಾಪಕ ಯಾರು ಅಂದರೆ ಒಂದನೇ ಚಂದ್ರಗುಪ್ತ ಸಮುದ್ರಗುಪ್ತನ ದಂಡನಾಯಕ ಹರಿಶೇಣ ಸಮುದ್ರಗುಪ್ತನನ್ನು ನೂರು ಕದನಗಳ ಸಿಂಹ ಎಂದು ಸಂಬೋಧಿಸಿದ ಶಾಸನ ಯಾವುದು ಅಂದರೆ ಅಲಹಾಬಾದ್ ಸ್ತಂಭ ಶಾಸನ ಸಮುದ್ರಗುಪ್ತನ ದಿಗ್ವಿಜಯಗಳು ಯಾವುದು ಅಂತ ನೋಡಿದ್ರೆ ಒಂದು ಉತ್ತರ ಭಾರತದ ದಿಗ್ವಿಜಯ ಇನ್ನೊಂದು ಅಡವಿ ರಾಜರುಗಳೊಂದಿಗೆ ದಿಗ್ವಿಜಯ ಮೂರು ದಕ್ಷಿಣ ಭಾರತದ ದಿಗ್ವಿಜಯ ನಾಲ್ಕು ಗಡಿನಾಡು ರಾಜ್ಯಗಳ ಮೇಲೆ ದಿಗ್ವಿಜಯ ಐದು ಗಣರಾಜ್ಯಗಳ ಮೇಲೆ ದಿಗ್ವಿಜಯ ಆರು ಅಶ್ವಮೇಧ ಪರಾಕ್ರಮ ರಾಜಾದಿರಾಜ ಚಕ್ರವರ್ತಿ ಎಂಬ ಬಿರುದುಗಳನ್ನು ಹೊಂದಿರುವ ಗುಪ್ತ ರಸನೆ ಈ ಸಮುದ್ರಗುಪ್ತ ಪರಮ ಭಾಗವತ ಎಂದು ಹೆಸರುವಾಸಿಯಾಗಿದ್ದ ಗುಪ್ತ ದೊರೆ ಯಾರು ಅಂದರೆ ಸಮುದ್ರಗುಪ್ತ ವಿಕ್ರಮಾದಿತ್ಯ ಎಂಬ ಬಿರುದುಳ್ಳ ಗುಪ್ತ ದೊರೆ ಯಾರು ಅಂದರೆ ಎರಡನೇ ಚಂದ್ರಗುಪ್ತ ಎರಡನೇ ಚಂದ್ರಗುಪ್ತನ ತಾಯಿಯ ಹೆಸರು ದತ್ತಾದೇವಿ ದೇವಶ್ರೀ ದೇವಗುಪ್ತ ಎಂಬ ಬಿರುದು ಹೊಂದಿದ್ದ ಗುಪ್ತ ದೊರೆ ಯಾರು ಅಂದರೆ ಎರಡನೇ ಚಂದ್ರಗುಪ್ತ ಎರಡನೇ ಚಂದ್ರಗುಪ್ತ ಚಂದ್ರಗುಪ್ತನ ಎರಡನೇ ರಾಜಧಾನಿ ಯಾವುದು ಅಂದರೆ ಉಜ್ಜಯಿನಿ ಭಾರತದ ಶೇಕ್ಸ್ಪಿಯರ್ ಎಂದು ಖ್ಯಾತವೆತ್ತಿದ ಕವಿ ಯಾರು ಅಂದರೆ ಕಾಳಿದಾಸ ದೆಹಲಿಯ ಮೆಹ್ರೋಲಿಯ ಕಬ್ಬಿಣದ ಶಾಸನವನ್ನು ಬಿಡಿಸಿದ ಗುಪ್ತ ದೊರೆ ಎರಡನೇ ಚಂದ್ರಗುಪ್ತ ಗುಪ್ತರ ಸುವರ್ಣ ಯುಗವನ್ನು ಈ ಹೆಸರಿನಿಂದ ಕರೆಯಲಾಗಿದೆ ಅದನ್ನು ಕ್ಲಾಸಿಕಲ್ ಯುಗ ಅಂತ ಕರೀತಾರೆ ಗುಪ್ತರ ಆಡಳಿತ ಭಾಷೆ ಯಾವುದಾಗಿತ್ತು ಅಂದರೆ ಸಂಸ್ಕೃತವಾಗಿತ್ತು ನೀತಿಸಾರ ಅನ್ನುವಂಥ ಕೃತಿಯನ್ನು ಬರೆದವರು ಶುಕ್ಲ ಜ್ಯೋತಿಷ್ಯಶಾಸ್ತ್ರ ಅನ್ನುವ ಕೃತಿಯನ್ನು ಬರೆದವರು ಕ್ಷಪಣಕ ಭಾರತದ ನ್ಯೂಟನ್ ಎಂದು ಕರೆಯಲ್ಪಡುವ ಖಗೋಳ ಗಣಿತಜ್ಞ ಯಾರು ಅಂದರೆ ಬ್ರಹ್ಮಗುಪ್ತ ಭೂಮಿಯ ಗುರುತ್ವಾಕರ್ಷಣೀಯ ಸಿದ್ಧಾಂತವನ್ನು ಮೊದಲೇ ತೋರಿಸಿಕೊಟ್ಟವನು ಯಾರು ಅಂದರೆ ಬ್ರಹ್ಮಗುಪ್ತ ಜ್ಯೋತಿಷ್ಯ ಸಂಹಿತೆಯ ಕೃತಿಯನ್ನು ಬರೆದವರು ಯಾರು ಅಂದರೆ ಆರ್ಯಭಟ ಆರ್ಯಭಟನ ಶಿಷ್ಯನ ಹೆಸರು ಲತದೇವ ಸರ್ವ ಸಿದ್ಧಾಂತದ ಗುರು ಎಂದು ಹೆಸರನ್ನು ಪಡೆದವರು ಯಾರು ಅಂದರೆ ಲತದೇವ ಲೋಲಕ ನಿಯಮ ಕಂಡುಹಿಡಿದವರು ಲತದೇವ ಶಾಕುಂತಲ ನಾಟಕವನ್ನ ಬರೆದವರು ಕಾಳಿದಾಸ ಗುಪ್ತಶಕೆಯನ್ನು ಆರಂಭಿಸಿದವನು ಒಂದನೇ ಚಂದ್ರಗುಪ್ತ ಗುಪ್ತಶಕೆ ಆರಂಭ ಆಗಿದ್ದು ಯಾವಾಗ ಅಂದ್ರೆ ಕ್ರಿಸ್ತಶಕ ಮುನ್ನೂರ ಇಪ್ಪತ್ತರಿಂದ ಗುಪ್ತರ ಚಕ್ರಾಧಿಪತ್ಯದಲ್ಲಿ ಆಡಳಿತದ ಪದ್ಧತಿ ಹೇಗಿತ್ತು ಅಂದ್ರೆ ರಾಜಪ್ರಭುತ್ವದ ಆಡಳಿತ ಪದ್ಧತಿಯನ್ನು ಹೊಂದಿತ್ತು ಅರಸ ಹಾಗೂ ಮಂತ್ರಾಲೋಚನಾ ಸಭೆಯ ಮಧ್ಯಸ್ಥಗಾರ ಯಾರಾಗಿದ್ರು ಅಂದ್ರೆ ಕಂಚುಕಿ ಅಂತ ಒಬ್ಬ ವ್ಯಕ್ತಿ ಆಗಿರ್ತಾನೆ ಉತ್ತರದಲ್ಲಿ ಪ್ರಾಂತ್ಯಗಳನ್ನು ಈ ಹೆಸರಿನಿಂದ ಕರೆಯುತ್ತಿದ್ದರು ಅನ್ನೋ ಹೆಸರಿನಿಂದ ಕರೀತಾ ಇದ್ರು ದಕ್ಷಿಣದಲ್ಲಿ ಪ್ರಾಂತ್ಯಗಳನ್ನು ಈ ಹೆಸರಿನಿಂದ ಕರೆಯುತ್ತಿದ್ದರು ದಕ್ಷಿಣದ ಪ್ರಾಂತ್ಯಗಳನ್ನು ಮಂಡಲ ಅಂತ ಕರೀತಾ ಇದ್ರು ಗುಪ್ತರ ಕೇಂದ್ರೀಯ ಆಡಳಿತ ಹೇಗಿತ್ತು ಅಂದರೆ ರಾಜಪ್ರಭುತ್ವದ ಆಡಳಿತ ಅಸ್ತಿತ್ವದಲ್ಲಿತ್ತು ರಾಜ ಆಡಳಿತದ ಮುಖ್ಯಸ್ಥನಾಗಿದ್ದ ರಾಜನಿಗೆ ಸಲಹೆಗಾರರಾಗಿ ಮಂತ್ರಿ ಪರಿಷತ್ತು ಅಸ್ತಿತ್ವದಲ್ಲಿತ್ತು ಮಂತ್ರಿಗಳ ನಿರ್ಣಯಗಳನ್ನು ಅರಸನಿಗೆ ತಿಳಿಸಲು ಅಮಾತ್ಯರೆಂಬ ಅಧಿಕಾರಿಗಳಿದ್ದರು ಮಂತ್ರಿ ನಿರ್ಣಯಗಳು ಏನೇ ತಗೊಂಡ್ರೂ ಅದನ್ನು ಅರಸನಿಗೆ ತಲುಪಿಸೋಕೆ ಇದ್ದಂತಹ ವ್ಯಕ್ತಿ ಅಧಿಕಾರಿಗಳು ಯಾರು ಅಂದರೆ ಅಮಾತ್ಯರು ಮಂತ್ರಿಗಳ ಕೆಳಗೆ ನಾಗರಿಕ ಅಧಿಕಾರಿಗಳಿದ್ದರು ಇನ್ನು ಗುಪ್ತರ ಕಾಲದ ಕಂದಾಯ ಆಡಳಿತದ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಭೂ ಕಂದಾಯ ಆದಾಯ ಮೂಲವಾಗಿತ್ತು ಉತ್ಪತ್ತಿಯ ಆರನೇ ಒಂದು ಅಥವಾ ನಾಲ್ಕನೇ ಒಂದು ಭಾಗ ಕಂದಾಯದ ರೂಪದಲ್ಲಿ ನೀಡಬೇಕಾಗಿತ್ತು ಸಾಮಂತರು ಕಪ್ಪ ಕಾಣಿಕೆಯನ್ನು ನೀಡುತ್ತಿದ್ದರು ಇನ್ನು ಗುಪ್ತರ ಕಾಲದ ಮಿಲಿಟರಿ ಆಡಳಿತವನ್ನು ನೋಡಿದ್ರೆ ಅಂದರೆ ಸೈನ್ಯ ಆಡಳಿತವನ್ನು ನೋಡಿದ್ರೆ ಗುಪ್ತರು ನಾಲ್ಕು ರೀತಿಯ ಸೇನಾ ಬಲವನ್ನು ಹೊಂದಿದ್ದರು ಕಾಲ್ದಳ ಅಶ್ವದಳ ಗಜದಳ ಮತ್ತು ನೌಕಾದಳ ಅಂತ ಹೇಳಿ ಶಸ್ತ್ರಾಸ್ತ್ರಗಳು ಯಾವುದನ್ನು ಉಪಯೋಗಿಸ್ತಾ ಇದ್ರು ಅಂದರೆ ಬಿಲ್ಲು ಬಾಣ ಕತ್ತಿ ಕೊಡಲಿ ಈಟಿಗಳನ್ನು ಉಪಯೋಗಿಸ್ತಾ ಇದ್ರು ಸೇನಾ ಅಧಿಕಾರಿಗಳು ಯಾರ್ಯಾರಿದ್ರು ಅಂದರೆ ಮಹಾದಂಡ ನಾಯಕ ಮಹಾ ಸೇನಾಪತಿ ಮಹಾಬಲಾಧಿಕೃತ ದಂಡನಾಯಕ ಸಂಧಿವಿಗ್ರಹಿಕ ಗೋಪ ಹಾಗೂ ಮಹಾಸಂಧಿವಿಗ್ರಹಿಕಾ ಅಂತ ಹೇಳಿ ಸೇನಾ ಅಧಿಕಾರಿಗಳು ಇರ್ತಾಯಿದ್ರು ಗುಪ್ತರ ನ್ಯಾಯಿಕ ಆಡಳಿತಕ್ಕೆ ಬಂದರೆ ರಾಜ ಮುಖ್ಯ ನ್ಯಾಯಾಧೀಶ ಆಗಿರ್ತಿದ್ದ ಮಹಾದಂಡನಾಯಕ ಯಾರು ಅಂದರೆ ನ್ಯಾಯಿಕ ಹಾಗೂ ಸೇನಾ ಮುಖ್ಯಸ್ಥ ಆಗಿರ್ತಿದ್ದ ಮಹಾ ಕಪಾಟಲಿಕ ಯಾರು ಅಂದರೆ ದಾಖಲಾತಿಗಳ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದ ಶಿಕ್ಷೆ ಮೃದುವಾಗಿತ್ತು ಕಳ್ಳರನ್ನು ಬಂಧನದಲ್ಲಿಡುತ್ತಿದ್ದರು ರಾಜ್ಯಾದಾಯಕ್ಕೆ ದ್ರೋಹ ವಿಧಿಸುತ್ತಿದ್ದವರು ಸಾರ್ವಜನಿಕವಾಗಿ ಮೆರವಣಿಗೆ ಮಾಡಿ ಆನೆಯಿಂದ ಮರಣದಂಡನೆ ವಿಧಿಸುತ್ತಿದ್ದರು ಬ್ರಾಹ್ಮಣರು ಮೋಸ ಮಾಡಿದರೆ ಕಣ್ಣು ಕೀಳುತ್ತಿದ್ದರು ವೀಕ್ಷಕರೇ ಗುಪ್ತರ ಬಗ್ಗೆ ಕೆಲವು ಮಹತ್ವಪೂರ್ಣ ಮಾಹಿತಿಗಳನ್ನ ನಾನು ಇವತ್ತು ಕೊಟ್ಟಿದ್ದೀನಿ ಇನ್ನು ಈ ಗುಪ್ತರ ಬಗ್ಗೆ ಮುಂದುವರೆದ ಭಾಗವನ್ನು ಸದ್ಯದಲ್ಲೇ ಮಾಡಲಿದ್ದೀನಿ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ ನೀವು ನನ್ನನ್ನು ವೀಡಿಯೋನ ತಕ್ಷಣ ನೋಡಬೇಕು ಅಂದರೆ ಆ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಗ ನಾನು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದ್ರು ನೀವು ತಕ್ಷಣ ನೋಟಿಫಿಕೇಷನ್ ಬರುತ್ತೆ ನೀವು ಆ ವೀಡಿಯೋನ ನೋಡಬಹುದು ಧನ್ಯವಾದಗಳು ವೀಕ್ಷಕರೇ